ಕಿನ್ನರ ಕೈಲಾಶ ಹಿಮಾಚಲ ಪ್ರದೇಶದ ಒಂದು ಪ್ರಾಂತ್ಯ. ಭಾರತ್ ತಿಬ್ಬತ್ ರಸ್ತೆಯಲ್ಲಿ ಶಿಮ್ಲಾದಿಂದ ಸ್ಪಿತಿ ಕಣಿವೆಗೆ ಹೋಗುವಾಗ ಸಿಗುವ ಒಂದು ಸುಂದರ ಜಿಲ್ಲೆ ಕಿನ್ನರ್. ಇದು ಈಗಿನ ರಾಷ್ಟ್ರೀಯ ಹೆದ್ದಾರಿ 5 ಕಾಣಸಿಗ್ತದೆ. ಆಸ್ತಿಕರ ನಂಬಿಕೆಯ ಪ್ರಕಾರ 4 ಕೈಲಾಶಗಳ ಪೈಕಿ ಕಿನ್ನರ ಕೈಲಾಶ ಶಿವನ ಒಂದು ಮುಖ್ಯ ತಾಣ. ಇಲ್ಲಿ ಕಿನ್ನರರು ಕುಣಿಯುತ್ತಿದ್ದರೆಂದು ಪ್ರತೀತಿಯ ಕಾರಣ ಇದಕ್ಕೆ ಕಿನ್ನರ ಕೈಲಾಶ ಎಂಬ ಹೆಸರು ಬಂತು. ಕಿನ್ನರ ಕೈಲಾಶ ಹಿಮಚ್ಛಾದಿತ ಪರ್ವತ ಶ್ರೇಣಿಯು ಅತಿ ಸುಂದರ, ಮನೋಹರ. ಇಲ್ಲಿಯ 4,800 ಎತ್ತರದ ಶಿಖರದ ತುದಿಯಲ್ಲಿ ನೆಟ್ಟಗೆ ನಿಂತಿರುವ ಒಂದು 30 ಎತ್ತರದ ಕಲ್ಲನ್ನು ಶಿವಲಿಂಗವೆಂದು ಕಲ್ಪಿಸಿ ಜನರು ಇಲ್ಲಿಗೆ ಚಾರಣ ಮಾಡಿ ತಲುಪಿ ಪೂಜೆ ಸಲ್ಲಿಸ್ತಾರೆ. ಕೈಲಾಶ ಪರ್ವತದ ತಪ್ಪಲಿನಲ್ಲಿ ಹರಿಯುವ ಸತ್ಲುಜ್ ನದಿಯ ಬಲದಂಡೆಯ ಮೇಲೆ ತಲೆ ಎತ್ತಿ ನಿಂತಿರುವ ಬೆಟ್ಟಗಳ ಇಳಿಜಾರಿನಲ್ಲಿದೆ ಒಂದು ಸಣ್ಣ ಪಟ್ಟಣ, ಕಲ್ಪ. ಹಿಂದೂ ಬೌದ್ಧ ಸಂಸ್ಕೃತಿಗಳ ತಾಣವಾದ ಇದು ಮುಂಚೆ ಕಿನ್ನರ ಜಿಲ್ಲೆಯ ಕೇಂದ್ರವಾಗಿದ್ದರೂ ಈಗ ಸಾಂಸ್ಕೃತಿಕ ಜಿಲ್ಲಾ ಕೇಂದ್ರ, ವಾಣಿಜ್ಯ ಜಿಲ್ಲಾ ಕೇಂದ್ರ ರಿಕಾಂಗ್ಪಿಯೋ ಅಥವಾ ಸ್ಥಾನೀಯರ ಭಾಷೆಯಲ್ಲಿ ಪಿಯೋ. ಇದು ಕಲ್ಪದಿಂದ ಕೆಳಗೆ 10 ಅಂತರದಲ್ಲಿದೆ. ಕಿನ್ನರ ಕೈಲಾಶದ ದೃಶ್ಯ ಕಲ್ಪದಿಂದ ಹೆಚ್ಚು ರಮಣೀಯವಾಗಿ ಕಾಣುವುದು ಮಾತ್ರವಲ್ಲದೆ ಇಲ್ಲಿನ ಬೌದ್ಧ ದೇವಾಲಯ ಸಮುಚ್ಚಯದ ಹಿನ್ನೆಲೆಯಲ್ಲಿ ಕಿನ್ನರ ಕೈಲಾಶದ ಸೊಬಗು ಇನ್ನಷ್ಟು ರುದ್ರರಮಣೀಯ. ಈ ಪ್ರದೇಶದ ಮುಖ್ಯ ಉತ್ಪತ್ತಿ ಸೇಬು, ಬಟಾಣಿ, ರಾಜ್ಮಾ ಮತ್ತು ಹೇರಳವಾಗಿ ಬೆಳೆಯುವ ಚಿಲ್ಗೋಜಾ ಬೀಜ ಅಥವಾ ಪೈನ್ ನಟ್. ಪ್ರವಾಸಿಗಳು ಹೆಚ್ಚಾಗಿ ಶಿಮ್ಲಾದಿಂದ ಸುಮಾರು 250 ದೂರವನ್ನು ಬಸ್ ಅಥವಾ ಕಾರುಗಳಲ್ಲಿ ಕ್ರಮಿಸಿ ರಿಕಾಂಗ್ಪಿಯೋ ತಲುಪಿ ಅಲ್ಲಿ ಅಥವಾ ಕಲ್ಪದಲ್ಲಿ ವಾಸ್ತವ್ಯ ಹೂಡುತ್ತಾರೆ.
ಬಾಂಗ್ಲಾದಿಂದ ಮೇ 31ರಂದು ಬಸ್ನಲ್ಲಿ ಪ್ರಯಾಣ ಮಾಡಿ ಸಾಯಂಕಾಲ 5:30 ಗಂಟೆಗೆ ಕಲ್ಪಾ ತಲುಪಿದ ನಾನು ವಾಸ್ತವ್ಯಕ್ಕೆಂದು ಹೋಟೆಲ್ ಕಲ್ಪಾ ದೇಶಾಂಗ್ನಲ್ಲಿ ಬಂಕರಾಸಿಗೆ ರೂಮ್ ಪಡ್ಕೊಂಡೆ. ಮುಂಚಿತವಾಗಿ ಬುಕ್ ಮಾಡಿದ ಕಾರಣ ಸ್ವಲ್ಪ ಬೆಲೆ ಕಡಿತವೂ ಸಿಕ್ಕಿತನ್ನಿ. ಸುಪ್ರಭಾತ. ಜೂಲೈ ಹಿಮಾಚಲ ಪ್ರದೇಶದ ಕಿನ್ನರ್ ಕೈಲಾಸದಲ್ಲಿರುವ ಕಲ್ಪಾ ಎಂಬ ಒಂದು ಮುಖ್ಯ ಪಟ್ಟಣ. ಇಲ್ಲಿಗೆ ನಿನ್ನೆ ಬಂದೆ ನಾನು. ಇವತ್ತು 1 June 2024. ನಿನ್ನೆ ಮಧ್ಯಾಹ್ನ ಸಾಂಗ್ಲಾದಿಂದ ಬಸ್ಸಿನಲ್ಲಿ ಹೊರಟು ನಾನು ಸಾಯಂಕಾಲ 5:30 ಇಲ್ಲಿ ತಲುಪಿದೆ. ಇಲ್ಲಿ ಬಂದವನೇ ಮುಂಚೆಯೇ ಬುಕ್ ಆಗಿತ್ತು ಹೋಟೆಲ್ ಕಲ್ಪಾ ದೇಶಾಂಗ್ ಅಂತೇಳಿ. ಅಲ್ಲಿ ನಂದು ಡಾರ್ಮೆಟ್ರಿ ಬೆಡ್, ಒಂದು ರೂಮಲ್ಲಿ 4 ಬೆಡ್, ಅದರಲ್ಲಿ ಒಂದು ನಂದು. ಇಲ್ಲಿಗೆ ಬಂದು ರೂಮಲ್ಲಿ ಸೆಟ್ಲ್ ಆದೆ ನಾನು. ಈಗ ನನ್ನ ಹಿಂದೆ ಕಾಣಿಸೋದು ಇಲ್ಲಿದ್ದು ಮೊನ್ಯಾಸ್ಟ್ರಿ, ಇಲ್ಲಿದ್ದು ಬೌದ್ಧ ದೇವಾಲಯ ಮತ್ತು ನಾರಾಯಣ ನಾಗಿನಿ ದೇವಸ್ಥಾನದ ಕಾಂಪ್ಲೆಕ್ಸ್. ಮತ್ತು ಹಾಗೆ ಹಿಂದೆ ಭಾಳ ಮನೋಹರವಾದ ದೃಶ್ಯ, ಕಿನ್ನರ್ ಕೈಲಾಸದ ಹಿಮಚ್ಛಾದಿತ ಪರ್ವತ ಶಿಖರಗಳು, ಇವನ್ನೆಲ್ಲ ನೀವು ನೋಡ್ಬೋದು. ಹಾಗೆ ಬನ್ನಿ, ನಮ್ಮ ಹೋಟೆಲ್ ಕಲ್ಪಾ ದೇಶಾಂಗಿದ್ದು ಒಂದು ಚಿಕ್ಕ ಟೂರ್ ಮಾಡಿಸ್ತೇನೆ. ಇದು ಇಲ್ಲಿದ್ದು ಕಾರ್ ಪಾರ್ಕಿಂಗ್. ಕಾರ್ ಪಾರ್ಕಿಂಗನ್ನು ನಡ್ಕೊಂಡು ಸ್ವಲ್ಪ ಒಂದು ಕೆಲವು ಮೀಟರ್ ಮೇಲೆ ಬರಬೇಕು. ಕೆಲವು ಮೀಟರ್ ಮೇಲೆ ಬಂದರೆ ಇಲ್ಲಿ ನಮ್ಮ ಹೋಟೆಲ್, ನಸು ಹಸಿರು ಬಣ್ಣದ ಬಿಲ್ಡಿಂಗ್ ನಮ್ಮ ಹೋಟೆಲ್. ಇದರಲ್ಲಿ ಒಂದು ಮಾಳಿಗೆ ಉಂಟು ಮತ್ತು ಟ್ಯಾರೆಸ್ ಉಂಟು. ಚಿಕ್ಕದಾದರೂ ಚೊಕ್ಕದಾದ ಹೋಟೆಲ್.
ಜಿ ಎಲ್ ನೇಗಿ ಅಥವಾ ಗಂಗಾಲಾಲ್ ನೇಗಿಯವರು ಒಬ್ಬ ಕ್ರೀಡಾಪಟು. ಅವರು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಕಿನ್ನರ ಕೈಲಾಶ ಪರ್ವತದ ಚಾರಣವನ್ನು ತಮ್ಮ ಕಾಲೇಜ್ ದಿನಗಳಲ್ಲಿ 1980 ಸುರಿಯುವ ಮಳೆಯಲ್ಲಿ ಕೈಗೊಂಡ ಸಾಹಸವನ್ನು ಮೆಲುಕು ಹಾಕ್ತಾರೆ. ತಮ್ಮ ಸಹವರ್ತಿಯೊಬ್ಬ ಆಮ್ಲಜನಕದ ಕೊರತೆಯಿಂದ ಮೂರ್ಛೆ ಹೋದಾಗ ಆತನನ್ನು ಸುರಿಯುವ ಮಳೆಯಲ್ಲಿ ಹೇಗೆ ಹೊತ್ತುಕೊಂಡು ಕೆಳಗೆ ತಂದೆವೆಂದು ಅವರು ಹೇಳುವಾಗ ಅವರ ಕಣ್ಣುಗಳಲ್ಲಿ ಧನ್ಯತಾ ಭಾವನೆ ಕಂಡುಬಂತು. ಅವರ ಆ ವರ್ಣನೆಯನ್ನು ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ, ಆದರೂ ಅವರು ನಮ್ಮೊಂದಿಗೆ ಒಂದು ಚಿಕ್ಕ ಸಂವಾದ ಮಾಡಿದ್ದನ್ನು ರೆಕಾರ್ಡ್ ಮಾಡಿದ್ದೆ. ಅವರಲ್ಲಿ ಬಹಳಷ್ಟು ಅನುಭವ ಉಂಟು, ನಮ್ಮೊಂದಿಗೆ ಕತೆಗಳನ್ನು ಆಗಿದ್ದಾಗಿ ಹಂಚಿಕೊಂಡರು. ನಮ್ಮೊಂದಿಗೆ ಅದೇನೋ ಒಂದು ರೀತಿಯ ವಿಶಿಷ್ಟ ಬಾಂಧವ್ಯ ಅವರಿಗೆ. ಅವರು ಕಲ್ಪದೇಶಾಂಗದಲ್ಲಿ ನಮ್ಮ ರೂಮ್ ಎದುರಿನ ದೊಡ್ಡ ರೂಮ್ನಲ್ಲಿ ನೆಲೆಸಿದರು. ಆದರೆ ಯಾರಂತ ಮೊದಲು ಗೊತ್ತಾಗದೆ ಕೊನೆಗೆ ತಿಳಿಯಿತು ಹೋಟೆಲ್ ಸ್ಥಾಪಕರೇ ಅವರು ಎಂಬುದು. ಹೋಟೆಲ್ ಮಾಲೀಕ ಜಮೀನ್ದಾರನೆಂಬ ಒಂದಿಷ್ಟು ಅಹಂಕಾರ ಹೊಂದಿರದವರು ಕೊನೆಯವರೆಗೂ ಆ ಬಗ್ಗೆ ನಮ್ಮಲ್ಲಿ ಒಂದು ಶಬ್ದ ಹೇಳಲಿಲ್ಲ. ದೊಡ್ಡ ದೊಡ್ಡ ಮಂತ್ರಿಗಳ ಮಿತ್ರತ್ವ ಹೊಂದಿದ್ದರು, ನಮ್ಮೊಂದಿಗೆ ಒಬ್ಬ ಸಾಮಾನ್ಯ ನಾಗರಿಕನಂತೆ ಸೌಜನ್ಯಪೂರ್ವಕವಾಗಿ ಮಾತನಾಡಿದರು. ಹೋಟೆಲ್ನ ಮೇಲಂತಸ್ತಿನ ಆ ದೊಡ್ಡ ರೂಮ್ ಅವರ ಮನೆ, ಅಲ್ಲಿ ಅವರು ಮತ್ತು ಅವರ ಪತ್ನಿ ಉಳ್ಕೊಂಡಿದ್ದಾರೆ, ಹಾಗೂ ಕೆಳಗಿನ ಅಂತಸ್ತಿನಲ್ಲಿ ಅವರ ಕಿರಿಯ ಮಗನ ಮನೆ. ಹೋಟೆಲ್ ಕಲ್ಪದೇಶಂಗ್ ಕಿರಿಯ ಮಗ ನೋಡ್ಕೊಳ್ತಾ ಇದ್ದಾನೆ. ಇನ್ನೊಂದು ದೇಶಾಂಗ್ ಎಂಬ ಮೇಲಿನ ದರ್ಜೆಯ ಹೋಟೆಲ್ ಹಿರಿಯ ಮಗ ನೋಡ್ಕೊಳ್ತಾ ಇದ್ದಾನೆ. ಗಂಗಾಲಾಲ್ ಅವರು ತಮ್ಮ ಹೊಲ ತೋಟಗಳನ್ನು ನೋಡಿಕೊಂಡಿದ್ದಾರೆ, ಜೊತೆಗೆ ಅವರ ಪತ್ನಿಯೂ ಕೈ ಜೋಡಿಸಿದ್ದಾರೆ. ನನ್ನ ರೂಮ್ನಲ್ಲಿ ಇನ್ನಿಬ್ಬರಿದ್ದರು, ಒಬ್ಬ ಹುಡುಗಿ ಮಧ್ಯಪ್ರದೇಶದವಳು. ಅವಳು ಜೂನ್ 1 ಬೆಳಿಗ್ಗೆ ಬಸ್ನಲ್ಲಿ ತಾಬೋ ಕಡೆಗೆ ಹೋದಳು. ರೂಮ್ನಲ್ಲಿ ನಾನು ಮತ್ತು ಇನ್ನೊಬ್ಬ ಗುಡ್ಗಾಂವ್ ನಿವಾಸಿ ಆಶೀರ್ವಾದ್ ಸಿಂಗ್ ಇಬ್ಬರೇ ಉಳ್ಕೊಂಡೆವು. ಆಶೀರ್ವಾದ್ ಒಬ್ಬ ಸರಳ ಸಜ್ಜನ ವ್ಯಕ್ತಿ. ಕೆಳಗಿನ ತನ್ನ ಬಂಕರ್ ನನಗೆ ಬಿಟ್ಟುಕೊಟ್ಟು ಆತ ಮೇಲಿನ ಬಂಕರ್ನಲ್ಲಿ ಮಲಗಿದ. ಒಳ್ಳೆ ಮಿತ್ರರಾದೆವು. And this is my roomie, hello. Mr. Ashirwad Singh. Ashirwad Singh from Gurgaon. And this is the bathroom. Bathroom nodi ishtu clean untade. Olla clean aagi maintain madidare ella. Matte bisi neeru 24 ಬಿಸಿ ನೀರುಂಟು. ಹಾಗೆ ವಾಶ್ ಬೇಸಿನ್ ಮಿರರ್ ಇದೆಲ್ಲ, ಮಾರ್ಬಲ್ ಫ್ಲೋರಿಂಗ್ ಉಂಟು. ಹಾಗೆ ಎಲ್ಲ ರೀತಿಯಲ್ಲಿ ಇದು ಸವಲತ್ತು ಒಳ್ಳೆ ಉಂಟು. ಮತ್ತು ಇಲ್ಲಿ ನೋಡಿ, ಇದು ಇಲೆಕ್ಟ್ರಿಕ್ ಬ್ಲ್ಯಾಂಕೆಟ್, ಇಲೆಕ್ಟ್ರಿಕ್ ಹೀಟಿಂಗ್ ಉಂಟಿದ್ರಲ್ಲಿ. ಇದು ಆನ್ ಮಾಡಿದರೆ ಬೆಡ್ ಬಿಸಿ ಆಗ್ತದೆ, ಚಳಿಯಲ್ಲಿ ಜೋರು ಚಳಿ ಇರುವಾಗ ಒಳ್ಳೆಯದಾಗ್ತದೆ, ಆರಾಮಾಗ್ತದೆ. ಮತ್ತು ಈ ಕೆಟ್ಲಿದೆ ಹಾಟ್ ವಾಟರಿಗೆ, ಬಿಸಿ ನೀರು ಬೇಕಾದರೆ ಈ ಕೆಟ್ಲಲ್ಲಿ ಬಿಸಿ ಮಾಡಿಕೊಂಡು ಕುಡಿಬೋದು. ಮತ್ತು ಇದಕ್ಕೆ ವುಡನ್ ಫ್ಲೋರಿಂಗ್, ವುಡ್ ಡಿಸೈನ್ ಟೈಲ್ ವುಡನ್ ಫ್ಲೋರ ಅಂತೇಳಿ ಗೊತ್ತಿಲ್ಲ. ಹಾಗೆ ಇದು ಫಸ್ಟ್ ಫ್ಲೋರ್ ಆಯಿತು, ಇನ್ನು ಸೆಕೆಂಡ್ ಫ್ಲೋರಿಗೆ ಹೋಗುವ. ಸೆಕೆಂಡ್ ಫ್ಲೋರಲ್ಲಿ ಟ್ಯಾರೆಸ್ ಉಂಟು, ಇಲ್ಲಿಂದ ಒಳ್ಳೆ ಪ್ಯಾನರಾಮಿಕ್ ವ್ಯೂ ಸಿಗ್ತದೆ ಕಿನ್ನರ ಕೈಲಾಶ ಪರ್ವತದ್ದು. ಇಲ್ಲಿ ಮಧ್ಯದಲ್ಲಿ ಕಾಣಿಸುವುದು ಕಿನ್ನರ ಕೈಲಾಶ, ಅಂದರೆ ಶಿವನ ತಾಣ ಅಂತ ಹೇಳ್ತಾರೆ. ಅದು ಮಧ್ಯದಿಂದ ಎಡಬದಿಗೆ ಹೋಗುವಾಗ ಎರಡನೇದು, ಅಲ್ಲಿ ಒಂದು ಕಲ್ಲಿನಾಗೆ ಉಂಟು ಮೇಲೆ ತುತ್ತ ತುದಿಯಲ್ಲಿ. ಆ ಕಲ್ಲನ್ನು ಶಿವಲಿಂಗ ಅಂತ ನಂಬ್ತಾರೆ ಜನ. ಅಲ್ಲಿಗೆ ಚಾರಣ ಮಾಡಿ ಹೋಗಿ ಪೂಜೆ ಎಲ್ಲ ಮಾಡ್ತಾರೆ. ಹಾಗೆ ಇದು ಇಲ್ಲಿದ್ದು ಬೌದ್ಧ ದೇವಾಲಯ. ಮತ್ತು ಅದರ ಪಕ್ಕದಲ್ಲಿ ಬಲಬದಿಗೆ ಆ ಬೂದಿ ಬಣ್ಣದ್ದು ನಾರಾಯಣ ನಾಗಿನಿ ದೇವಸ್ಥಾನ. ಮತ್ತು ಈ ಸೈಡ್ ಇದೆಲ್ಲ ಬೇರೆ 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 ಹೋಟೆಲ್ಗಳು, ಹೋಮ್ಸ್ಟೇಗಳೆಲ್ಲ ಮೇಲೆ. ಅದರಲ್ಲಿ ಮುಖ್ಯವಾಗಿ ಜನರು ಇಷ್ಟಪಡುವಂಥದ್ದು ಹಿಮಾಚಲ್ ಪ್ರದೇಶ ಟೂರಿಸಮ್ನವರ
ಹೋಟೆಲ್ ಕಿನ್ನರ್ ಕೈಲಾಶ್, ಹಾಗೂ ಹೋಟೆಲ್ ಕೈಲಾಶ್ ಅಂತ ಸಹ ಒಂದುಂಟು, ಅದು ಸಹ ಭಾರಿ ಫೇಮಸ್. ಅಲ್ಲಿದ್ದೆಲ್ಲ ವ್ಯೂ ಇನ್ನೂ ಸೂಪರ್ ಸಿಗ್ತದೆ. ಹಾಗೆ ಈ ಟ್ಯಾರೆಸಿಗೆ ಬಂದು ಇದು ಮಾಡೋದು. ಟ್ಯಾರೆಸಲ್ಲೊಂದು ಪರ್ಸನಲ್ ಫ್ಯಾಮಿಲಿ ರೂಮ್ ಉಂಟು. ಎಲ್ಲ ರೂಮಿಂದ ಕಿಟಕಿಯಿಂದ ನಾವು ಕಿನ್ನರ ಕೈಲಾಶ ನೋಡ್ಬೋದು. ಅಷ್ಟು ಒಳ್ಳೆ ವ್ಯವಸ್ಥೆ. शुभ नाम सर जी. हाँ सर जी, यही का इनहेबिटेंट हूँ, यहाँ का रहने वाला हूँ और यही दफन होने वाले. और आपका एक्सपीरियंस थोड़ा सा ब्रीफली ब्रीफली. मैं पहले जॉब करता था, नौकरी करता था गवर्नमेंट का. अच्छा. जब 90s में मैं ये स्पोर्ट्स अथॉरिटी ऑफ इंडिया जॉब किया है तो नॉर्थ ईस्ट में काम किया हूँ नागालैंड में. उसके बाद एक डेढ़ साल के बाद फिर स्टेट सर्विसेज में आया. तो चार साल मैंने पंजाब के बॉर्डर पर काटा है. अच्छा. उसके बाद 27 साल में यही एकाउंटियों में. अच्छा. तो लास्ट 10 ईयर्स मेरा एडमिनिस्ट्रेशन में रहा है, मेरी प्रमोशन हुई थी. अच्छा. और आजकल मैं किसान बना हूँ और खेती बाड़ी. अच्छा अच्छा. यही एक छोटा सा. तो जिंदगी का फुल मजा ले लिया. और आपके एडवेंचर ट्रेकिंग उसके बारे में कुछ बोला था आपने. वैसे तो हिंदुस्तान का ऐसा कोई कोना नहीं जहाँ मैं नहीं गया हूँ. अच्छा. आपके कन्याकुमारी से लेके कश्मीर, नॉर्थ ईस्ट से लेके आपके गुजरात या महाराष्ट्र. परंतु लाइफ के कुछ लम्बे ऐसे हैं जिसको याद किया जा सकता है. उदाहरण तो ये जो किन्नर कैलाश का फर्स्ट जो ट्रैकिंग किया था हमने 12 जून 1980 में हम लोगों ने ये ट्रैक किया था. तो हम ही लोग थे जो अपराधी जो सबसे पहले गए. और उसके बाद जनमानस वहाँ तक जा रहा है. अब तो ऑफिशियली जो किन्नौर डिस्ट्रिक्ट एडमिनिस्ट्रेशन है इसको होस्ट करता है कैलाश. तो ये ट्रैक सबसे पहले हमने शुरू किया. अच्छा. 1980 में. 1980. अच्छा. और 12 जून 1980 में हम लोग ऊपर जाके हमने इसको कम्प्लीट किया. तो सर जी आपसे बहुत कुछ इन्फॉर्मेशन मिली हमको इस जगह के बारे में, इस यहाँ के कल्चर के बारे में और यहाँ के पहाड़ियों के बारे में, एडवेंचर के बारे में बहुत कुछ सुनने को मिला, समझने को मिला. बहुत शुक्रिया. आपसे मिलकर बहुत खुशी हुई. एंड विश यू अ वेरी लॉन्ग लाइफ सर जी. थैंक यू. एंड ऑल द बेस्ट. आपका नाम बताइए और आपके इंट्रोडक्शन, ब्रीफ इंट्रोडक्शन. तो मेरा नाम है आशीर्वाद सिंह. मैं गुड़गांव से आया हूँ. अच्छा. तो मेरी जॉब है वहाँ पे, आई वर्क इन KPMG. और बेसिकली ट्रैवल करता हूँ मैं ऑलमोस्ट. अभी हॉलीडेज के लिए आए हैं. या वर्क भी कर रहा हूँ, वर्क फ्रॉम होम है तो वर्केशन चल रहा है, वेकेशन. अच्छा. एंड यूजुअली मैं ट्रैक्स के लिए जाता हूँ, ऑफ बीट प्लेसेस. यहाँ कितने दिन रुकेंगे? यहाँ पे तो 2 दिन का स्टे है मेरा, उसके बाद फिर जाऊंगा मैं बैक टू दिल्ली. अच्छा. इससे पहले रचित कुल से. तो ट्रैकिंग का एक्सपीरियंस कैसा रहा? ट्रैकिंग तो यहाँ पे नहीं किया, पर पहले किया है इससे पहले. हाँ, चितकुल में किया था आपने? चितकुल में ट्रैक नहीं किया था. चितकुल में हमने बाइक वाइक लेके. अच्छा. वहाँ सराउंडिंग प्लेसेस देखे. टिबेटन बॉर्डर. अच्छा. बढ़िया एक्सपीरियंस. सो यहाँ से वापस जा रहे हैं. राइट. गुड़गांव. सो फिर अगला ट्रिप मारेंगे 1 महीने बाद. आपका तो नजदीक ही है. हमारे यहाँ से आने के लिए 2,500 किलोमीटर एक्स्ट्रा पड़ता है मंगलोर से. यहाँ फ्लाइट्स है, अभी एयर कनेक्टिविटी है, पर ये रोड जर्नी और ट्रेन जर्नी उसे भी बेहतर रहता है क्योंकि लोगों से मिल के बात करके एक्सचेंज ऑफ आइडियाज करना. करेक्ट करेक्ट. वो इम्पोर्टेंट है लाइफ में.
सिर्फ जगह देखना टच एंड गो करना वो सब स्कूल ट्रिप मोस्ट इम्पोर्टेंट हाँ स्कूल ट्रिप में तो साथिया साथ आते हैं सब जो साथ में पढ़ते हैं ना मजा लेते हैं हम वैसा नहीं कर सकते इस उम्र में अपने जो ये है ना पसंद है ना क्या बोलते हैं और चॉइसेस वो देख के हम लोगों से मिलजुलते उनसे बातचीत करते और सर जी मैं अभी रिटायर हो गया हूँ रिटायर हो के एक 7 बरस हो गए मेरे तो अभी इस उम्र में क्या करता हूँ मैं सिर्फ ये कल्चर स्टडी करना हमारा जो ये है ना क्या बैकग्राउंड कहाँ से आए थे हम माइग्रेट होके उसके बारे में स्टडी करना और कंपेयर करना लोकल उनका लाइफ कैसा है हमारा कैसा है फूड हैबिट्स वो सभी फैशन फॉलो करना है अपना हाँ वही कुछ भी मन में आता है वो करता हूँ मैं आई जस्ट डोंट गो बाई समबडी से ऐसा करो वैसा करो वो नहीं डायरेक्शन चाहिए कब जब हम कंफ्यूज होते हैं हमको ये होना क्या चाहिए हमें जिंदगी में क्या करना है क्या बनना है पैसे के पीछे नहीं दौड़ते तो जवानी में नहीं दौड़े तो अब क्यों दौड़ ये मेरी बात है और बहुत अच्छा लगा आप दोनों से मिल के बहुत कल बहुत टाइम पास किया हमने सर जी ने बहुत कुछ बताया हमने और ये मेरे रूममेट रहे यहाँ और बहुत हेल्प किया मुझे आते वक्त मैंने बोला कि मुझे लोअर बेड चाहिए इन्होंने अपना बेड मुझे दे दिया अपना लोअर पंकर बेड मुझे दे के वो अपर पंकर में चले गए ऐसे इंसान नहीं मिलते जिंदगी में ग्रेट थैंक यू वेरी मच बैठू कर सकते थे ये बैठ ये एक पोर्शन है एक है ना एक काम करो फिर बैठू करेंगे और कर लेते ना और ये चने मटूर है नहीं पूरी भाजी लेंगे आप बताओ क्या नहीं तो पराठा लेंगे पराठा हाँ ओके वो उनका पोहा कैंसिल कर दो
तो आप रेस्ट ले, थोड़ा सा रेस्ट ले रहे हैं? हाँ जी हाँ, अभी बस ना धो के बूट करने जाना है। अच्छा अच्छा, बस उसी की तैयारी। बाद में शाम को मिलेंगे? हाँ, जब रिलैक्स होंगे तब मिलेंगे, क्योंकि बातचीत करने के लिए रिलैक्स होना चाहिए। अभी हम टेंशन में, बस वहाँ जाने का, जो प्रकृति का आनंद लें। हाँ, पैदल जाने से आपको सब मिलने वाला है। उसको क्या रोला पॉइंट बोलते हैं? ओके, क्योंकि जब मैंने सुइसाइड पॉइंट बोला तो इन्होंने करेक्ट कर दिया मुझे। हाँ, हाँ, आपने सुबह में बोला था ना। हाँ, हाँ, इसीलिए। ओके ओके सर जी, हैव अ नाइस डे। नहीं पहनेंगे? नहीं लाए, नहीं लाए। चल, ಆಶೀರ್ವಾದ್ ಜೊತೆಗೆ ನಮ್ಮ ಹೋಟೆಲ್ನಲ್ಲೇ ಬೆಳಗಿನ ಉಪಹಾರ ಸೇವಿಸಿ ನಂತರ ಓಣಿಗಲ್ಲಿ ಸುತ್ತಿ ಮೆಟ್ಟಲು ದಾರಿ ಹಿಡಿಯುತ್ತಾ ಹತ್ತಿ ನಡೆದು ಮುಖ್ಯ ರಸ್ತೆ ಸೇರಿ ಇಲ್ಲಿನ ಪ್ರಸಿದ್ಧ ಕಣಿವೆ ನೋಟ ರೋಲಾ ಪಾಯಿಂಟ್ ಕಡೆಗೆ ನಡೆದುಕೊಂಡು ಹೋದೆವು. ರೋಲಾ ಪಾಯಿಂಟ್ಗೆ ಮಂಗಳೂರು ಸುಯಿಸೈಡ್ ಪಾಯಿಂಟ್ ಎಂಬ ಅನ್ವರ್ಥ ನಮ್ಮ ಕಲ್ಪಿಸಿದರೆಂದು ಹೋಟೆಲ್ ಸಂಸ್ಥಾಪಕ ಗಂಗಾಲಾಲ್ ನೇಗಿ ಅವರು ನಮಗೆ ಹೇಳಿದರು. ಸುಯಿಸೈಡ್ ಪಾಯಿಂಟ್ ಅಂದರೆ ಯಾರೂ ಆತ್ಮಹತ್ಯೆ ಮಾಡಿ ಬಂದ ಹೆಸರಲ್ಲ, ಆ ಕಣಿವೆಯ ಪ್ರಪಾತವನ್ನು ಕಂಡು ಹಾಗೆ ವರ್ಣಿಸಿದರೆಂದು ಹೇಳಿದರು. ಆದರೆ ಅನ್ವರ್ಥ ಸರಿಯಲ್ಲ, ಆ ಹೆಸರು ನಮಗೆ ಸಮ್ಮತಿ ಇಲ್ಲ, ನಾವು ರೋಲಾ ಪಾಯಿಂಟ್ ಎಂದೇ ಕರೆಯುತ್ತೇವೆ ಎಂದರು. ಮಂದಿರ ಪಾಯಿಂಟ್ಗೆ ಹೋಗಲು ಸುಮಾರು 3 ಕಿಲೋಮೀಟರ್ ದೂರವಿದೆ. ರಸ್ತೆ ಏರಿಳಿತಗಳಿಂದ ಕೂಡಿದ್ರೂ ಅಲ್ಲಲ್ಲಿ ಕಾಡು ಪ್ರದೇಶವಿದ್ದ ಕಾರಣ ತಂಪಾದ ನೆರಳಿಗೇನು ಕಮ್ಮಿ ಇಲ್ಲ. ನಾವು ಆ ದೂರವನ್ನು ಕ್ರಮಿಸಲಿಕ್ಕೆ ಸುಮಾರು 1 ಗಂಟೆ ಸಮಯ ತಗೊಂಡೆವು. ನಮಸ್ತೆ ಜೂಲೆ, ಆಪ್ ಕಲ್ಪಾಕೆ ಹೇ? ನಾಮ ಆಪ್ಕಾ? ಮೇರಾ ಶಕೀಲ್ ಲಖನ್. ಠೀಕ್ ಹೈ, ಆಪ್ ಕ್ಯಾ ಕಾಮ್ ಕರ್ತೆ ಜಿ? ಏ ಪತ್ತರ್ ಜಿ, ಪತ್ತರ್ ಬೋಕ. ಹಾ, ಪತ್ತರ್ ಕಾ ಕಾಮ್. ಏ ಸೈ ಕೆ ಖುದೈ ಕರ್ತಾ ಜಿ. ಅಚ್ಚಾ, ಜಿಮಿ ಜಗ ಓ ರೋಡ್ ಕೆ ಕಾಮ್ ಮೇ ಆತೆ ಹೈ ವೋ? ಹಾ, ಕಾಲೆ ರೋಡ್ ಕಾ ಕಾಮ್. ಔರ್ ಘರ್ ಬನಾನೆ ಮೇ, ಘರ್ ಬನಾನೆ ಕೆ ಲಿಯೆ ಪತ್ತರ್ ತೋಡ್ದೆ ಹೋ? ಹಾ, ವೋ ಭಿ ಕರ್ತೆ ಹೈ. ಪತ್ತರ್ ಬಜೆ ನೇಪಾಲ್ ಸೆ ಇದರ ಆಯಾ ಜಿ. ಅಚ್ಚಾ, ನೇಪಾಲ್ ಸೆ ಆಯಾ? ಹಾ, ನೇಪಾಲ್ ಸೆ ಆಯಾ ಜಿ. ಅಚ್ಚಾ ಅಚ್ಚಾ, ಮನ್ನ ಕೆ ಲಿ ಕೆನ್ನೆ. ಅಚ್ಚಾ ಅಚ್ಚಾ, ಇದು ಗರ್ಮಿ ಆದಿ. ಹಾ, ಓಯ್ ಪೂಸ್ ಲಿಯಾ ಕಾ ಘರ್ ಮಾ ಭಿಜ ಜಾತೆ. ಅಚ್ಚಾ ಅಚ್ಚಾ, ಲಡಕಾ ಕೋ ದೇ ರಾಯ್. ನೇಪಾಲ್ ಮೇ, ನೇಪಾಲ್ ಮೇ ಕೌನ್ ಸಾ ಇಲಾಕೆ ಸೆ ಹೈ? ನೇಪಾಲ್, ನೇಪಾಲ್ ಕಾಡನ್ನು.
कहाँ पड़ता है वो? यो यो बॉर्डर में पड़ता है ना, बॉर्डर में, बॉर्डर में, बॉर्डर उत्तराखंड नेपाल बॉर्डर में, उधर। अच्छा, बॉर्डर पड़ते है रुबिडिया। अच्छा, ये बढ़िया जी। कितना बरस हो गया यहाँ के? यहाँ आए गए अभी एक वर्ष हो गया। एक वर्ष हो गया, ठीक है ना जी। एक हमने एक पौधा देखा है, एक पौधा, वो हमें भांग जैसा दिखा। हाँ, भांग है ये। भांग का पता है? हाँ, भांग का पता है जी। भांग का पता है, इसको इसको अब कोई खाता है कोई ना खाता है ये जी। ऐसे है ना? अच्छा अच्छा, ऐसे आप खाते हो कि नहीं? और उसके खाता है जी। और भांग की गोली भी बनाते हैं ना, उसी उसी से बनाते हैं। दुनिया बनाई, हम तो न बना जी, घर में आती है ये पत्ते। पर ये गवर्नमेंट छोड़ती नहीं है ना उसको, उसको ये नहीं है ना। हाँ जी, हाँ, भांग खाने खाने वाले को अंदर कर देते हैं। कोई मांग खाता है ये, हमको ना खाता, हम घर में आदि का खाता है जी। अच्छा, पत्थर उठे काम करी जाता है, कोई ताल मांगते ताल दे रहा है, ताला लग रहा है जी। घर में आदमी में बाल बच्चा है जी। अच्छा, बाल बच्चा को कपड़े भीने पड़ी है। आपकी जिम्मेवारी बहुत है, इसीलिए इसीलिए ये सब किया तो आपके गुजारा नहीं चलेगा। हाँ, गुजर कहाँ चलती है जी, घर में जगी जिमी है जी। पर आपको सब मालूम है क्या, कौन सा पौधा कौन सा है, कैसा है? ये पौधा, ये पौधा अलग है, ये पौधा अलग है, ये पौधा अलग है। ये कौन सा है? ये अलग है, इसको पाती बोलते हैं हम। ये खाते हैं? ये ना खाती है, गाय खाती है। गाय खाती है, गाय खाती है, ये गाय खाती है, ये सेब खाता है। वो तो मालूम है, सेब से भी मालूम है जी। ठीक है, शुक्रिया, धन्यवाद। धनिया है, धनिया तो खाता है जी। नहीं नहीं नहीं, वो नहीं, धन्यवाद बोला मैं, धन्यवाद मतलब थैंक यू, थैंक यू जी। नेपाली में क्या बोलते हैं थैंक यू को? थैंक यू आई गुड बोलता हूँ। अच्छा, गुड नॉलेज जी। नमस्ते झूले। नमस्ते झूले, झूले कैसे हैं? ठीक है। नमस्ते, वो क्या बोलते हैं? झूले, झूले वो लद्दाखी और किन्नौरी वर्ड है। अच्छा। यहाँ तिब्बतन का बहुत इन्फ्लुएंस है। क्या था वो? टार है ना, टार, टार हीट में ऊपर आ गया, इसको टार डालते हैं ना। कितना? नहीं नहीं, चिपकाते हो वो इसमें, धूप में, धूप तेज होता है ना तभी मेल्ट हो जाता है। मैंने सोचा वो लेंस कैप गिर गया कैमरा का। रोगी 3 किलोमीटर से यहाँ से। शिलाजीत रोड पे कैसे होने लगा? हाँ, शिलाजीत समझे आप। चेक कर रहा था, हार्ड है क्या? शूज शूज तो खराब हो गया, बच गया नीचे का। नहीं, थोड़ा इसमें मड में ये थोड़ा सा तब चिपकता नहीं तभी। दिस इज ये तो जिंदगी है। लग्जरी ಅಲ್ಲಿನ ಮುಂದೆ ರಸ್ತೆ ರೋಗಿ ಎಂಬ ಗ್ರಾಮಕ್ಕೆ ಹೋಗಿ ಸೇರ್ತದೆ. ರಾಷ್ಟ್ರೀಯ ಹೆದ್ದಾರಿ ನಂಬರ್ 5 ಆಗೋ ಮುಂಚೆ ಇದು ಶಿಮ್ಲಾದಿಂದ ಕಿನ್ನಾರ ಕೈಲಾಶ ಸಂಪರ್ಕಿಸುವ ಮುಖ್ಯ ರಸ್ತೆಯಾಗಿತ್ತು. ನಾವು ರೋಗಿ ಗ್ರಾಮ ಸಂದರ್ಶಿಸುವ ಯೋಜನೆ ಹಾಕ್ಕೊಂಡಿರಲಿಲ್ಲ.
ಸ್ವಲ್ಪ ದಿನ ನಡ್ಕೊಂಡು ಸಾಧಾರಣ ಒಂದು 2 ಕಿಲೋಮೀಟರ್ ಬಂದಿದ್ದೇವೆ, 2-2.5 ಕಿಲೋಮೀಟರ್ ಇರ್ಬೋದು. ಇಲ್ಲಿಂದ ಸ್ವಲ್ಪ ದೂರ ಹೋದರೆ ರೋಲಾ ಪಾಯಿಂಟ್ ಅಂತ ಹೇಳ್ತಾರೆ ಇಲ್ಲಿ ಲೋಕಲ್ಸ್, ಅಂದರೆ ಇದಕ್ಕೆ ಮಂಗೋಲಿಯನ್ಸ್ ಸುಯಿಸೈಡ್ ಪಾಯಿಂಟ್ ಅಂತ ಹೆಸರಿಟ್ಟಿದ್ದರು. ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾವು. ಈ ರಸ್ತೆ ಸೀದಾ ಹೋದರೆ ರೋಲಾ ಪಾಯಿಂಟ್ ದಾಟಿ ರೋಗಿ ವಿಲೇಜ್ ಅಂತೇಳಿ ಕೊನೆಯ ಒಂದು ಇದುಂಟು, ಹಳ್ಳಿ ಉಂಟು, ಅಲ್ಲಿಗೆ ಹೋಗಿ ಸೇರ್ತದೆ. ತಾವು ರೋಗಿ ವಿಲೇಜಿಗೆ ಹೋಗ್ತಾ ಇಲ್ಲ ಇವತ್ತು, ನಾವು ಬರೀ ಆ ರೋಲಾ ಪಾಯಿಂಟ್ ನೋಡಿ, ಅಂದರೆ ಸುಯಿಸೈಡ್ ಪಾಯಿಂಟ್ ನೋಡಿ ವಾಪಸ್ ಬರ್ತಾ ಇದ್ದೇವೆ. ನಮ್ಮ ಹಿಂದೆ ನೋಡಿ ಹೇಗೆ ಉಂಟಂತೇಳಿ, ಹಿಂದಿನ ಈ ಹಿಂಭಾಗದ ದೃಶ್ಯ ನೋಡಿ ಹೇಗುಂಟೇಳಿ. ಇದು ಒಂದು ಸುಯಿಸೈಡ್ ಪಾಯಿಂಟಿಗೇನು ಕಮ್ಮಿ ಇಲ್ಲ. ಸುಯಿಸೈಡ್ ಮಾಡುವವರು ಮನಸ್ಸು ಮಾಡ್ಬೋದು ಇಲ್ಲಿಗೆ ಬರಲಿಕ್ಕೆ, ತಮಾಷೆ ಹೇಳಿದ್ದೆ, ಬೇಜಾರು ಮಾಡಬೇಡಿ. ಹಾಗೆ ನಾನು ಮತ್ತು ಆಶೀರ್ವಾದ್ ನಾವು ಆಚೆ ಹೋಗ್ತಾ ಇದ್ದೇವೆ ರೋಲಾ ಪಾಯಿಂಟ್ ಕಡೆಗೆ, ನಮ್ಮ ನಾಡಿಗೆ. ಇತ್ತರಪಾಯಿ ನೋಡಿ, ನಾವಿಬ್ಬರು ನಡ್ಕೊಂಡು ನಡ್ಕೊಂಡು ಇಲ್ಲಿವರೆಗೆ ಬಂದೆವು. ಇದು ಸಾಧಾರಣ ಮುಕ್ಕಾಲು ದಾರಿ. ಸ್ಟ್ಯಾಂಡ್ ಎನಿಥಿಂಗ್? ನೋ ನೋ, ದಿಸ್ ಇಸ್ ಕನ್ನಡ. ಮೇನೆ ಬೋಲಾ ಹಮ್ ಚಲ್ ಚಲ್ ಕೆ ಯಹಾಂ ತಕ್ ಆಗೆ, ಯೇ ಥೋಡಾ ಕ್ಯಾ 3/4 ಹೋಗಾ ರಾಸ್ತಾ. ರೈಟ್, ಅವರು 1/4 ರಾಸ್ತಾ ಚಲನೆ ಬಚ್ ರಾ ಹೇ ಚಲ್ ಕೆ ಜಾಯೆಂಗೆ ರೋಲಾ ಪಾಯಿಂಟ್. ನಾನೇ ಇನ್ ಫೇಮಸ್ಲಿ ಕಾಲ್ಡ್ ಆಸ್ ಸುಯಿಸೈಡ್ ಪಾಯಿಂಟ್, ನೆಗೆಟಿವ್ ಪಾಪ್ಯುಲಾರಿಟಿ. ಅಮ್ಮ ಅಭಿ ಛೋಟಾ ಛೋಟಾ ಸುಯಿಸೈಡ್ ಪಾಯಿಂಟ್ ಮೇ ಇಸ್ಕಾ ಟ್ರೇಲರ್ ದೇಖ್ ರೇ ಹಮ್ ಅಭಿ ಮೇನ್ ಪಿಕ್ಚರ್ ಬಾಕಿ. ಯೇ ವ್ಯೂ ನಾ ಥೋಡಾ ಸಿಮಿಲರ್ ಹೈ ಉಸ್ಸೆ. ಹಾಂ ಉಸ್ಸೆ ಸಿಮಿಲರ್, ವೋ ಕ್ಲಿಫ್ ವೈಸ್ ಏ ಜಿ ದಿಖ್ತಾ ಹೈ ನಾ, ಕ್ಲಿಫ್ಸ್ ಏ ಸೆ ಮೈಸೂರ್ ಮೈಸೂರ್ ಸೋತೆ ಈಕೆ. ರೀಚಿಂಗ್ ದೇರ್ ನೋಡಿ, ಕೊನೆಗೂ 3 ಕಿಲೋಮೀಟರ್ ನಡೆದು ರೋಲಾ ಪಾಯಿಂಟ್ ಅಥವಾ ಸುಯಿಸೈಡ್ ಪಾಯಿಂಟ್ ಬಂದೇ ಬಿಟ್ಟಿತು. ಹೆಚ್ಚು ಆಯಾಸ ಅಂತ ಅನ್ನಿಸಲಿಲ್ಲ, ಯಾಕೆಂದರೆ ಟಾರ್ ರಸ್ತೆ, ಅಲ್ಲಲ್ಲಿ ಮರಗಳ ನೆರಳು ನಮಗೆ ಮುದ ನೀಡ್ತದೆ, ಸ್ವಲ್ಪ ಆರಾಮ ಸಿಗ್ತದೆ. ಒಂದು 10 ನಿಮಿಷ ನಡೆದ ನಂತರ ನಾವು ಒಂದು 2 ನಿಮಿಷ ದಾರಿಯಲ್ಲಿ ರೆಸ್ಟ್ ತಗೊಂಡು ರಾತ್ರಿ ತಗೊಳ್ತಾ ಬಂದೆವು. ಹಾಗೆ ಕೊನೆಗೂ ರೋಲಾ ಪಾಯಿಂಟ್ ಅಥವಾ ಸುಯಿಸೈಡ್ ಪಾಯಿಂಟ್ ಇಲ್ಲಿಗೆ ಬಂದಿದ್ದೇವೆ. ಇನ್ನು ಇಲ್ಲಿದ್ದು ಸೊಬಗೆ ನೋಡಬೇಕು. ನೋಡಿ ಇದಕ್ಕೆ ಯಾಕೆ ಸುಯಿಸೈಡ್ ಪಾಯಿಂಟ್ ಅಂತ ಹೆಸರು ಬಂತಂತ ನೀವೇ ನೋಡಿ, ನಾನೇನು ಹೇಳಬೇಕಾಗಿಲ್ಲ. ಜಾರಿದ್ರೆ ಮಾತ್ರ ಡಬ್ಬಿಗೆ ಬಿದ್ದ ಹಾಗೆ. ನೋಡಿ ಎಷ್ಟು ಡೇಂಜರ್ ಅಂತ ನೋಡಿ. ಇದು ಯೋಚಿಸಿದ್ರೆ ಹೆದರಿಕೆ ಆಗ್ತದೆ. ಇಲ್ಲಿ ಡಬ್ಬಿಗೆ ಬಿದ್ದ ಹಾಗೆ ಅಂತೇಳಿ. ಇದು ಮಂಗಳವಾರ ಕಾಲದಲ್ಲಿ ಇದಕ್ಕೆ ಸುಯಿಸೈಡ್ ಪಾಯಿಂಟ್ ಅಂತ ಹೆಸರಿಟ್ಟವರು, ಅಂದರೆ ಸುಯಿಸೈಡ್ ಮಾಡಿದ್ದಾರೆ ಅಂತಲ್ಲ ಯಾರು ಸಹ, ಆದರೆ ಇಲ್ಲಿ ಜಾರಿ ಬಿದ್ದರೆ ಸುಯಿಸೈಡ್ ಮಾಡ್ಕೊಂಡಂಗೆ ಅಂತ ಅರ್ಥ, ಅದಕ್ಕೋಸ್ಕರ ಆ ಕೆಟ್ಟ ಹೆಸರು ಬಂತು. ಆದರೆ ಅದರಿಂದಾಗಿ ಈ ಪಾಯಿಂಟ್ ಜಾಸ್ತಿ ಫೇಮಸ್ ಆಯಿತಂತೆ. ರೋಲಾ ಪಾಯಿಂಟ್ ಅಂದರೆ ಪಕ್ಕನೇ ಯಾರಿಗೂ ತಲೆಗೆ ಹೋಗೋದಿಲ್ಲ.
ಸುಯಿಸೈಡ್ ಪಾಯಿಂಟ್ ಅಂದರೆ ಕೂಡಲೇ ತಲೆಗೆ ಬರ್ತದೆ. ಹಾಗೆ ನೆಗೆಟಿವ್ ಮಾರ್ಕೆಟಿಂಗ್ ಇಲ್ಲಿ ನಡೆದಿದೆ ಈ ಜಾಗದ ಬಗ್ಗೆ. ನೋಡಿ, ನನ್ನ ಹಿಂದೆ ಇರೋದು ಇಲ್ಲಿದ್ದು ಅಬ್ಸರ್ವೇಷನ್ ಗ್ಯಾಲರಿ ರೋಲ ಪಾಯಿಂಟ್, ಮತ್ತು ಸೆಲ್ಫಿ ಪಾಯಿಂಟ್. ಇಲ್ಲಿ ನೂರಾರು ಅಂದರೆ ನೂರಾರು ಅಥವಾ ಸಾವಿರಾರು ವರ್ಷ ಹಿಂದೆ ಇದು ಸಿಲ್ಕ್ ರೂಟ್ ಅಂತ ಕರೀತಾ ಇದ್ರು. ಇಲ್ಲಿ ಸಿಲ್ಕ್ ಇದು ವ್ಯಾಪಾರ ನಡೀತಿತ್ತು ಮಂಗೋಲಿಯಾ ಚೀನಾ ಅಂಥ ದೇಶಗಳಿಂದ, ಮತ್ತು ತಿಬ್ಬತ್ ಅಲ್ಲಿಂದೆಲ್ಲ ಭಾರತಕ್ಕೆ ಕೆಲವು ಸಿಲ್ಕ್ ಅಲ್ಲದೆ ಬೇರೆ ವಸ್ತುಗಳು ಸಾಮಾನು ಸರಂಜಾಮಗಳು ಸರಬರಾಜು ಆಗ್ತಾಯಿದ್ವು. ಹಾಗೆ ಇಲ್ಲಿಂದ ಅವರಿಗೆ ಬೇಕಾದ ವಸ್ತುಗಳನ್ನೆಲ್ಲ ಅವರು ತಗೊಂಡು ಹೋಗ್ತಾಯಿದ್ರು. ಹಾಗೆ ಅದಕ್ಕೆ ಸಿಲ್ಕ್ ರೂಟ್ ಅಂತ ಹೆಸರಾಯಿತು. ಆ ಟೈಮಲ್ಲಿ ಮಂಗಳೂರು ಬರ್ತಿದ್ರು, ಅವರು ಇದಕ್ಕೆ ಸುಯಿಸೈಡ್ ಪಾಯಿಂಟ್ ಅಂತ ಹೆಸರಿಟ್ಟರು. ಇಲ್ಲಿದ್ದು ಪ್ರದೇಶೀಯರು ಇದಕ್ಕೆ ರೋಲಾ ಪಾಯಿಂಟ್ ಅಂತ ಕರೀತಾರೆ. ಹಾಗೆ ನೋಡುವ ರೋಲಾ ಪಾಯಿಂಟ್ ಸಂಭವಿಸೋ. ಕೊನೆಗೂ ರೋಲ ಪಾಯಿಂಟ್ ನನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದು ಹಿಂತೆರಳಲಿಕ್ಕೆ ಸಿದ್ಧವಾದಾಗ ಆಶೀರ್ವಾದ ಕಾಣಿಸಲಿಲ್ಲ. ಅತ್ತಿತ್ತ ಸುಮಾರು 5 ನಿಮಿಷ ಹುಡುಕಿದೆ. ಅವನ ಫೋನ್ ನಂಬರ್ ಕೂಡ ನನ್ನಲ್ಲಿರಲಿಲ್ಲ. ಎಲ್ಲೋ ನನಗೆ ಹೇಳಿ ವಾಪಸ್ ಹೋಗಿರ್ಬೋದು. ಜನರ ಗಿಜಿಗಿಜಿ ಗಲಾಟೆ ಎಲ್ಲ ನನಗೆ ಕೇಳಿಸಲಿಲ್ಲ ಅಂತ ಎಣಿಸಿ ನಾನು ಹೆಚ್ಚು ಕಾಯದೆ ಒಬ್ಬನೇ ವಾಪಸ್ ಹೊರಟೆ. Thank you.
ಅರ್ಧ ದಾರಿ ಕ್ಷಮಿಸಿರ್ಬೋದು. ಹಿಂದಿಂದ ಧಾವಿಸಿ ಬಂದ ಆಶೀರ್ವಾದ, ನೀವೆಲ್ಲಿ ಅಂಕಲ್, ನಿಮ್ಮನ್ನು ಹುಡುಕಿ ಹುಡುಕಿ ಹತಾಶನಾಗಿ ಓಡೋಡಿ ಬಂದೆ ಎಂದು ಏದುಸಿರು ಬಿಡ್ತಾ ಹೇಳಿದ. ಆತ ರೋಲಾ ಪಾಯಿಂಟ್ನಿಂದ ಮುಂದೆ ರೋಗಿ ಗ್ರಾಮದತ್ತ ಸ್ವಲ್ಪ ದೂರ ಹೋಗಿ ಫೋಟೋ ತೆಗೆಯೋದ್ರಲ್ಲಿ ಮಗ್ನನಾಗಿದ್ದಂತೆ. ಅದಕ್ಕಿಂತ ಮುಂಚೆ ಒಮ್ಮೆ ಅಲ್ಲಿ ಹೋಗಿ ಬಂದಿದ್ದ ಕಾರಣ ಎರಡನೇ ಸಲ ಆಚೆ ಹೋದನೆಂದು ನಾನು ಎಣಿಸಿರಲಿಲ್ಲ. ಏನಾದರೂ ಆಗಲಿ, ಅವನಿಗೆ ನನ್ನ ಬಗ್ಗೆ ಇರುವ ಕಾಳಜಿಗೆ ಮೆಚ್ಚಿದೆ. ವಾಪಸ್ ಬರುವಾಗ ಓಣಿ ಕಾಲ್ದಾರಿ ನಮ್ಮನ್ನು ದಿಕ್ಕು ತಪ್ಪಿಸಿ ಬಳಸ್ದಾರಿ ಹಿಡಿದು ಸುಮಾರು ಹೊತ್ತು ನಂತರ ಹೋಟೆಲ್ ತಲುಪಿದೆವು. ಹಾಂ ಚಲೋ ಕೋಯ್ ಬಾತ್ ಮಿಲ್ತಾ ಜಾಯಗ. GPS ಮೇ ಡೋಂಡು GPS ಮೇ ದೇಖೋ.
ಅಸ್ಸಾಂಗೆ ಮರಳಿ ಸ್ವಲ್ಪ ವಿಶ್ರಾಂತಿ ಪಡೆದೆ. ಸಾಯಂಕಾಲ 5 ಗಂಟೆಗೆ ಒಬ್ಬನೇ ಹೊರಟು ಸಮೀಪದಲ್ಲಿರುವ ಬೌದ್ಧ ದೇವಾಲಯ ನಾರಾಯಣ ನಾಗಿನಿ ಮಂದಿರ ಸಂದರ್ಶಿಸಿದೆ. ಆಶೀರ್ವಾದಿಗೆ ಸ್ವಲ್ಪ ಕೆಮ್ಮು ನೆಗಡಿ ಇತ್ತು, ಹಾಗೆ ಅವನಿಗೆ ಔಷಧಿ ಕೊಟ್ಟು ರೆಸ್ಟ್ ತಗೋ ಅಂತ ಹೇಳಿದೆ. ಕಾಮಣಿ ಮಾಡಿ ಮಾಡಿ
ಕಿನ್ನರ್ ಕೈಲಾಶ ಪರ್ವತದ ಮುನ್ನೆಲೆಯಲ್ಲಿ ಕಾಣುವ ಪುರಾತನ ದೇವಾಲಯಗಳ ನೋಟವೇ ಬೇರೆ.
ದೇವಾಲಯಗಳನ್ನು ಸಂದರ್ಶಿಸಿದ ನಂತರ ಅಲ್ಲಿನ ಗಲ್ಲಿಯಲ್ಲಿ ನಡೆದು ಮುಖ್ಯ ರಸ್ತೆಯಲ್ಲಿ ಬರುವಾಗ ಒಬ್ಬ ತರಕಾರಿ ಅಂಗಡಿಯವ ನನ್ನನ್ನು ಒಳಗೆ ಕರೆದ. ಯಾಕೆ ಒಳಗೆ ಕರೆದ ಅಂತ ನೋಡಿದರೆ ಒಂದು ಕಪ್ ಬಿಸಿ ಬಿಸಿ ಚಹಾ ಕೊಟ್ಟ. ಅವನೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ಚಹಾ ಕುಡಿದೆ. ಹಾಗೆ ಅಲ್ಲಿ ಮಾರಾಟಕ್ಕೆ ಇಟ್ಟಿದ್ದ ಕ್ರೀಮ್ ಬಂದ ರೋಲಿದ್ದು ಒಂದು ಪ್ಯಾಕೆಟ್ ತಗೊಂಡೆ. ಏ ಸಬ್ ಕಹಾನ್ ಸೇ ಆತಿ ಆಮ್ ಯೇ ಚಂಡೀಗಢ್ ಸೇ ಆಮ್ ಚಂಡೀಗಢ್ ಮಂಡಿ ಸೇ ಔರ್ ಪಪೀತಾ ವಹೀ ಸೇ ವಹೀ ಸೇ ವಹೀ ಸೇ ಸಭಿ ಹಾಂ ಜೀ ಹಾಂ ಜೀ ಏ ಸಬ್ಜಿ ಫುಲ್ ಗೋಭಿ ಸಭಿ ಯಾಂ ಉತ್ತೆ ನಾ ಗೋಭಿ ರಾಮಪುರ ಸೇ ರಾಮಪುರ ಸೇ ಅಚ್ಚಾ ಮಟರ್ ಯಾ ಉತ್ತೆ ನಾ ಮಟರ್ ಕಿನ ಔರ್ ಕಾ ಹೈ ಮಟರ್ ಹೈ ಅಭಿ ತೋ ಉಸ್ಮೇ ವಹೀ ನಹೀ ನಿಕಾಲಾ ಸ್ಟಾರ್ಟಿಂಗ್ ನಹೀ ನಿಕಾಲಾ ಆಲೂ ಔರ್ ಪ್ಯಾಸ್ ಓಪಿ ಹೋ ಗಯಾ ಹೈ ಚಂಡೀಗಢ ಮಂಡಿ ಸೇ ಅಚ್ಚಾ ಚಂಡೀಗಢ ಮಂಡಿ ಹೈ ಚಂಡೀಗಢ ಮಂಡಿ ಹೈ ಅಚ್ಚಾ ಆಪ್ಕಾ ಶುಭ ನಾಮ ಮೇರಾ ನಾಮ ಕಿಶೋರಿ ಲಾಲ್ ಹೈ ಸರ್ ಹಾ ಠೀಕ್ ಹೈ ಕಿಶೋರಿ ಲಾಲ್ ಜೀ ಬಹುತ್ ಖುಷಿ ಹುಯಿ ಆಪ್ ಸೇ ಮಿಲ್ ಕೇ ಔರ್ ಆಪ್ನೇ ಆಪ್ಕಾ ದಿಲ್ ಇತ್ನಾ ಬಡಾ ಹೈ ಕಿ ಮುಝೇ ಚಾಯ್ ಪಿಲಾ ರಹೇ ಹೈ ಹಮ್ ತೋ ಪರದೇಸಿ ಹೈ ಕಹಾನ್ ಸೇ ಆಯೇ ಹೈ ಆಪ್ಕಾ ಮಾಲೂಮ್ ನಹೀ ಹಾಂ ಜೀ ಕಹಾನ್ ಸೇ ಆಯೇ ಹಮ್ ಕರ್ನಾಟಕ ಸೇ ಕರ್ನಾಟಕ ಸೇ ಠೀಕ್ ಹೈ ಠೀಕ್ ಅಭಿ ಹಮಾರೆ ಬಚ್ಚೆ ಬಾಹರ್ ಹೈ ಅಚ್ಚಾ ಕಹಾನ್ ಹಾಂ ಜೀ ಹಾಂ ಜೀ ಮೇರಾ ಬಚ್ಚಾ ಕರ್ನಾಲ್ ಮೇ ಹೈ ಓಹ್ ಹಾಂ ಜೀ ಹಾಂ ಜೀ ಕ್ಯಾ ಸಿಖ್ ರಹೇ ಹರಿಯಾಣಾ ಮೇ ಹೈ ನಹೀ ಸೈಂಟಿಸ್ಟ್ ಹೈ ಅಚ್ಚಾ ಹಾಂ ಜೀ ಹಾಂ ಜೀ ಸೈಂಟಿಸ್ಟ್ ಹೈ ಹಾಂ ಜೀ ಬೇಟಿ ಸೈಂಟಿಸ್ಟ್ ಹೈ ಅಚ್ಚಾ ಬಹುತ್ ಅಚ್ಚಿ ಬಾತ್ ವ್ಯಾಪಾರಿ ಆದ್ಮಿ ಹೂಂ ಹಾಂ ವ್ಯಾಪಾರಿ ಹೂಂ ಮೇ ಸೇಫ ಎಕ್ಸ್ಪೋರ್ಟ್ ಕಾ ಕಾಮ್ ಭೀ ಕರ್ತಾ ಹೂಂ ಮೇ ಅಚ್ಚಾ ಅಚ್ಚಾ ಮಹಾರಾಷ್ಟ್ರ ಫ್ರೂಟ್ ಕಂಪನಿ ದಿಲ್ಲಿ ಹಾಂ 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 ಜೀ ಹಾಂ ಜೀ ಯೇ ಕಿತ್ನೇ ಸಾಲ್ ಸೇ ಯೇ ನಹೀ ಯೇ ತೋ ಕಾಫಿ ಮೇರೆಕೋ 35 40 ಸಾಲ್ ಹೋ ಗಯಾ ಅಭಿ ಅಬ್ ಮೇ ಸೇಫ ಕಾ ಕಾಮ್ ಕರ್ತಾ ಹೂಂ ಎಕ್ಸ್ಪೋರ್ಟ್ ಅಚ್ಚಾ ಹಾಂ ಎಕ್ಸ್ಪೋರ್ಟ್ ಕರ್ತಾ ಅಚ್ಚಾ ಯಾ ಸೇ ಕಾಂ ಸಬ್ ಭೇಜ್ತೇ ಆಪ್ ಹಾಂ ದಿಲ್ಲಿ ದಿಲ್ಲಿ ಸೌತ್ ಇಂಡಿಯಾ ಕೋ ನಹೀ ಭೇಜ್ತೇ ಕರ್ನಾಟಕ ಅಭಿ ವಹಾಂ ಸೇ ಕೋಈ ಕಾಂಟೆಕ್ಟ್ ನಹೀ ಹೈ ಮಾರಾ ಕೋಈ ಸಿತಂಬರ್ ಮೇ ಅಚ್ಚಾ ಸೆಪ್ಟೆಂಬರ್ 5 ಕೇ ಬಾದ್ ಹಮಾರಾ ಕಾಮ್ ಕಾರೋಬಾರ್ ಶುರು ಹೋ ಜಾತಾ ಹೈ ಅಚ್ಚಾ ಅಚ್ಚಾ ಔರ್ ಮೇರಾ ಔರ್ ಕಾ ಯೇ ಕಿನೋರ್ ಮೇ 6 ಜಗೆ ಪ್ಲಾಂಟ್ ಲಗ್ತಾ ಹೈ ಗ್ರೇಡಿಂಗ್ ಪ್ಯಾಕಿಂಗ್ ವೋ ಸಭಿ ಆಪ್ ಕರ್ ಮೇರಾ ಅಪ್ನಾ ಪ್ಲಾಂಟ್ ಲಗ್ತಾ ಹೈ ಅಚ್ಚಾ ಹಾಂ ಜೀ ಹಾಂ ಜೀ ರಿಕೋಂಕಿಯೋ ಹಾಂ ಕಲ್ಪಾ ರಾರಂಗ್ ಹಾಂ ಅಂಡ್ ಖರೋ ಹಾಂ ಪ್ರೋಮ್ಲಿ ಮೇ ಮೇರಾ ಪ್ಲಾಂಟ್ ಲಗ್ತಾ ಹೈ ಅಚ್ಚಾ ಹಾಂ ಜೀ ಹಾಂ ಜೀ ಲಗಭಗ 2-3 ಲಾಖ ಪೇಟಿ ಕಾ ಮೇ ಕಾರೋಬಾರ್ ಕರ್ತಾ ಹೂಂ ಚಾಯ್ ಬಹುತ್ ಮೀಠಿ ಹೈ ಅಚ್ಚಿ ಹೈ ಅಚ್ಚಾ ಇತ್ನಾ ಸಾರಾ ಗುಮ್ ಕೆ ಆಯಾ ಅಭಿ ಏಕದಮ್ ಬಹುತ್ ಬಢಿಯಾ ಹೈ ಕಲ್ಪಾ ಹಾಂ ಬಹುತ್ ಸುಂದರ ಹೈ ಕಿನೋರ್ ಮೇ ಆಪ್ ಕಲ್ಪಾ ಸಂಗಲಾ ಮೈಂ ಕಬ್ ಸೇ ಪ್ಲಾನ್ ಕರ್ ರಹಾ ಥಾ 35 ಸಾಲ್ ಸೇ 35 ಸಾಲ್ ಸೇ ಯಹಾಂ ಆನೆ ಕಾ ಪ್ಲಾನ್ ಕರ್ ರಹಾ ಅಚ್ಚಾ ಅಚ್ಚಾ ಆ ನಹೀ ಸಕಾ ಕ್ಯಾ ಬಾತ್ ಇಸ್ ಬಾರ್ ಅಕೇಲಾ ಆಯಾ ಹೂಂ ಇಸ್ ಬಾರ್ ಅಕೇಲಾ ಆಯಾ ಹೂಂ ಬೀವಿ ಕೋ ದಮ್ ಕಾ ದೌರ ಹೈ ಇಸಿಲಿಯೇ ವೋ ನಹೀ ಆ ಸಕ್ತಿ ಹೈ ठंड में नहीं रह सकते नहीं रह सकते सर्दियों को ज्यादा ऑक्सीजन कम होता है ना नहीं किन्नौर में कल्पा यहाँ ठीक है लेकिन वहाँ तबो का दो कुंदन पास वहाँ से भी कम है ना ऑक्सीजन पेड़ पौधे कम तकलीफ हो जाती है नहीं आ रहे तो मैं सब सर्किट लगा के मनाली जाऊंगा मनाली से क्या क्या देखा आपने कल्पा में कल्पा में अभी वहाँ तक गया क्या बोलते हैं रोला पॉइंट ಮೊನೆಸ್ಟ್ರಿ ಭೀ ದೇಖ ಟೆಂಪಲ್ ಭೀ ದೇಖಾ ಫೋರ್ಟ್ ಭೀ ದೇಖಾ ಬಹುತ್ ಸುಂದರ ಹೈ ಏಕದಮ್ ಸುಂದರ ಕಿನ್ನರ್ ಕೈಲಾಶ್ ದೇಖಾ ಶಿವಲಿಂಗ್ ಹಾಂ ಸಬ್ ಅಪ್ನೆ ರೂಮ್ ಸೇ ಭೀ ದಿಖತಾ ಹೈ ಹಾಂ ಕೌನ್ ಸೇ ಹೋಟಲ್ ಮೇ ಠಹರೇ ಹಾಂ ದೇಶಂಗ್ ಮೇ ದೇಶಂಗ್ ಮೇ ಅಚ್ಛಾ ವಹಾಂ ಸೇ ಬಹುತ್ ಅಚ್ಛಾ ದಿಖತಾ ಹೈ ದೇಶಂಗ್ ಮೇ ಸಬ್ಜಿಯಾಂ ಹಮಾರೇ ಯಹಾಂ ಸೇ ಜಾತಾ ಹೈ ಕಹಾಂ ಪೇ ಕೇ ಯಹಾಂ ಜಾ ದೋ ಬಹುತ್ ಶುಕ್ರಿಯಾ ಠೀಕ್ ಹೈ ಜೀ ಹಾಂ ಬಹುತ್ ಅಚ್ಛಾ ಲಗಾ ಆಪ್ ಸೇ ಬಾತ್ ಕರ್ಕೇ ಠೀಕ್ ಹೈ ಕಾಮ್ ಹೀ ಹೈ ಜಿನ್ಕೋ ಆಪ್ ಲೋಗ್ ಯಹಾಂ ಹಿಮಾಚಲಿ ಸಿಡ್ಡು ಎನ್ನುವ ಒಂದು ತಿಂಡಿ ಅದನ್ನು ತಿನ್ನುವ ಹಂಬಲವಾಗಿ ಅವನ ಸಲಹೆ ಮೇರೆಗೆ ಅಲ್ಲೇ ಎದುರಿಗಿದ್ದ ಸ್ನೇಹಿ ಸಹೋದರಿಯರ ಧಾಬಾ ಸಂದರ್ಶಿಸಿದೆ. ಅಲ್ಲಿ ಅವರು ತಯಾರಿಸ್ತಾ ಇದ್ದ ತಾಜಾ ಸಿಡ್ಡು ತಿಂದೆ. ಸಿಡ್ಡು ಮಾಡುವ ರೀತಿ ಸಹ ನೋಡಿದೆ. ಬ್ಯಾಠ ಜಾತೆ ಹೈ ಯಹಾಂ ಪರಿ ಮ್ಯಾಮ್ ಕೆ ಜಾ ಹಮಾರೇ ಏಕ್ಟಾ ಕಾಫಿ ಆಪ್ನೇ ಬೋಲಾ ಹೈ ಏಕ್ಟಾ ಕಾಫಿ ನಾ
দেখিতো হাতে দিন মেনু তুমি মেনু কার্ড আমি জানি না মেনু কার্ড ভাই সব ফ্রেশই আছে আজকে কি মিলেগা কে খানা হ্যায় ডাব দে বলো কি খাবে তোমরা তো তো আপকি কফি উইদাউট মিল্ক কফি হম লোগ ভি কফি বানেগি হ্যাঁ এক কফি হ্যায় উইথ মিল্ক কিতনে টোটাল কফি কিতনা লাগা ম্যাম আপনাদে কফি কত হম লোগ কা দো জিনজি অর্ডার দো এক মিঠা কাম না ड्राई फ्रूट का पेस्ट है ये ड्राई फ्रूट का पेस्ट है अच्छा मैं ज्यादा लगा रही हूँ नहीं तो कम लगाते मैं तो बहुत लगा रही हूँ ये क्या है ये चटनी है ये चटनी है ये थोड़ा अच्छा लगेगा खाने के लिए ना अच्छा वो चटनी मीठी होती है ठीक है ठीक है ये ड्राई फ्रूट को कवर कर देता है अच्छा अच्छा आंटी एक बार आप लोग का क्या क्या हुआ बेटा आप लोग का एक मोमोज था वेज एक और चार चाय एक सिद्धू एक मोमोज सुबह सुबह आएंगे ब्लैक टी मिलेगा टिश्यू पेपर है नहीं तो वहाँ हाथ धोना ब्लैक टी नहीं मिलेगा भगवान का মোমো খাবি না চিকেন মোমো মিলে গা হ্যাঁ জি চিকেন খেয়ে बाहर का नहीं बाहर का जो आटा होता है उसका उसमें आप सोडा डालते हैं या यीस्ट डालते हैं इसमें मैं तो रात को गूंद के रख रही हूँ रात को गूंद हाँ रात रात को यूं कुछ भी नहीं सोडा भी नहीं यीस्ट भी नहीं है मैंने बनाया था मैं कर्नाटक से हूँ मैं कर्नाटक से हूँ मैं भी पकाता हूँ सब किस्म के डिशेस और मैंने भी बनाया था सिडू वो कटहल होता है ना आपको मालूम है जैक फ्रूट उसका पेस्ट डाल के उसका बाहर का बनाया मैंने और अंदर स्वीट ये ड्राई फ्रूट्स का मिक्स ड्राई फ्रूट्स का स्वीट फिलिंग डाला उसमें नारियल और ये सब है ना बादाम এক প্লেট ভেজ মোমো এক প্লেট নন ভেজ দশ পিস আইটেম করতে আমার নাম হ্যাঁ বন্স আচ্ছা বেকারি বন যাই সব খালি পানি কা বোতল পড়া হোক অভি দিও পানি কা বোতল পড়া হোক অভি দিও খালি দো পাশা ছুটে আমি কেন কি লেখি আনে কো বলে ಸಿಡ್ಡು ಅಂದರೆ ಹಬೆಯಲ್ಲಿ ಬೇಯಿಸಿದ ಹಿಮಾಚಲದ ಪಾರಂಪರಿಕ ಶೈಲಿಯ ಬನ್ನು ಒಳಗೆ ಒಣ ಬೀಜಗಳ ಚಟ್ನಿ ತುಂಬಿಸ್ತಾರೆ ಮೇಲೆ ತುಪ್ಪ ಸರಿದು ಕೊಡ್ತಾರೆ ತಿನ್ನಲಿಕ್ಕೆ ರುಚಿ ಉಂಟು ಒಂದು ಸಿಡ್ಡು ತಿಂದರೆ ಹೊಟ್ಟೆ ತುಂಬ রান্না করলি আমার সঙ্গে গন্ডগোল হয়ে যায় আমার বাড়িতে রোজ চিকেন প্রত্যেক সানে চিকেন ঝোল আলু আমার ভয়েস টু করতে হবে আমার বাড়িতে তিনটে গিনিপিগ আছে
আমি তখন থেকে ভাবছি বাবা বাইরে বসে আছে আর দাদার টুপি ছায়াটা ওর মাথায় পড়েছে, আমি ভাবছি কে ওইরকম করে বসে মাথাটা এরকম মানে একদম 360 ডিগ্রি কি করে ভালো ছিল। এক ভেজ মোমো আর এক কফি কিতনা হো মানে মেরা অলগ হ্যাঁ ও অলগ হ্যাঁ সব অলগ অলগ পেমেন্ট হোগা ইতনা ঘবরানে কি কোই জরুরত নেই হ্যাঁ হম সাথ মে হ্যাঁ মগর পেমেন্ট অলগ সে করতে খানা পিনা রুটি পাকা হ্যাঁ হ্যাঁ ಆ ಮಹಿಳೆಯರು ಬಹಳ ಆತ್ಮೀಯವಾಗಿ ಮಾತಾಡಿದರು, ನನ್ನೊಟ್ಟಿಗೆ ಸೆಲ್ಫಿ ಕೂಡ ತೆಗೆಸ್ಕೊಂಡ್ರು. ಗಲ್ಲಿದಾರಿಯಾಗಿ ಮುಖ್ಯ ರಸ್ತೆಗೆ ಬಂದು ಅಲ್ಲಿಂದ ಇನ್ನೊಂದು ಬದಿಯ ಮೆಟ್ಟಲುಗಳನ್ನು ಹತ್ತಿ ಕಡಿದಾದ ಕಾಲುದಾರಿ ಹಿಡಿದು ಹೋದರೆ ಕಿನ್ನರ ಕೈಲಾಸದ ವಿರಾಟ್ ದರ್ಶನ ಆಗ್ತದೆ. ನೋಡಿ ಆ ರುದ್ರರಮಣೀಯ ದೃಶ್ಯ. ವಾಪಸ್ ಬರುವಾಗ ಒಂದು ಅಂಗಡಿಯಲ್ಲಿ ಜ್ಯೂಸ್ ಬಾಟ್ಲಿ ಖರೀದಿ ಮಾಡಿದೆ. ರಾತ್ರಿ ಊಟದ ಬದಲಿಗೆ 3 ಬನ್ ರೋಲ್ ತಿಂದು ಜ್ಯೂಸ್ ಕುಡಿದೆ. 2 ಬನ್ ಆಶೀರ್ವಾದಿಗೆ ನೀಡಿದೆ. ಮರುದಿನ ಬೆಳಿಗ್ಗೆ 9 ಗಂಟೆಗೆ ರೆಕಾಂಗ್ಪಿಯೋದಿಂದ ತಾಬೋಗೆ ತೆರಳುವ ಬಸ್ ಹಿಡಿಲಿಕ್ಕಿತ್ತು. ಹಾಗೆ ಗಂಟು ಮೂಟೆ ಕಟ್ಟಿ ತಯಾರಾಗಿ ನಿದ್ರೆ ಮಾಡಿದೆ.